ಮಸ್ಕತ್ನಲ್ಲಿ ಸಿಲುಕಿ ತೀವ್ರ ಸಂಕಷ್ಟದಲ್ಲಿರುವ ಅನಿವಾಸಿ ಭಾರತೀಯರು ಖಾಸಗಿ ಮತ್ತು ಸರ್ಕಾರಿ ವಿಮಾನಗಳಲ್ಲಿ ಮಂಗಳೂರಿಗೆ ಆಗಮಿಸಿದ್ದಾರೆ. ಸರ್ಕಾರದ ಮಾರ್ಗಸೂಚಿಯಂತೆ ಅವರನ್ನು ನಗರದ ವಿವಿಧ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಗೆ ಒಳಪಡಿಸಲಾಗಿದೆ. 168 ಪ್ರಯಾಣಿಕರನ್ನ ಹೊತ್ತು ಕುವೈತ್ನಿಂದ ಒಂದು ವಿಮಾನ ಬಂದಿಳಿದಿದೆ. ಕುವೈತ್ನ ಕರ್ನಾಟಕ ಸಂಘಗಳು ಒಂದುಗೂಡಿ ಅಕ್ಬರ್ ಟ್ರಾವೆಲ್ಸ್ನ ಸಹಯೋಗದೊಂದಿಗೆ ಕೋವಿಡ್-19 ಮಹಾಮಾರಿಗೆ ಸಿಲುಕಿ ಸಂಕಷ್ಟಕ್ಕೆ ಒಳಗೊಂಡ ಕುವೈತ್ ಕನ್ನಡಿಗರನ್ನ ತಮ್ಮ ಮಾತೃಭೂಮಿಗೆ ತಲುಪಿಸುವ ಸಲುವಾಗಿ ಜಜೀರಾ ಖಾಸಗಿ ವಿಮಾನವು ಯಶಸ್ವಿಯಾಗಿ ಹಾರಾಟ ನಡೆಸಿತು. ಹಿರಿಯ ನಾಗರಿಕರು, ಗರ್ಭಿಣಿ ಸ್ತ್ರೀಯರು, ಅವಧಿ ಮುಗಿದ ಭೇಟಿ ವೀಸಾ ಹೊಂದಿದವರು, ಕೆಲಸ ಕಳೆದುಕೊಂಡವರು, ಹೀಗೆ ತಾಯ್ನಾಡಿಗೆ ಬರಲಾಗದೆ ಕೋವಿಡ್-19 ನಿಂದ ಸಮಸ್ಯೆ ಅನುಭವಿಸುತ್ತಾ ಇದ್ದ ಒಟ್ಟಾರೆ 165 ಪ್ರಯಾಣಿಕರನ್ನ ಒಳಗೊಂಡ ಖಾಸಗಿ ವಿಮಾನವು ಸುರಕ್ಷಿತವಾಗಿ ಮಂಗಳೂರು ವಿಮಾನ ನಿಲ್ದಾಣವನ್ನ ತಲುಪಿದೆ. ಬೆಂಗಳೂರಿಗೆ ಫಸ್ಟ್ ಟೈಮ್ ನೈಟ್ ಹೋಗ್ತಾ ಇದೆ, ಅದರಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸುಮಾರು 3 ತಿಂಗಳಿಂದ ನಾವು ಇಲ್ಲಿ ಸಿಕ್ಕಾಕೊಂಡಿದ್ವಿ ಕೋವಿಡ್-19 ವೈರಸ್. ಸುಮಾರು ಟೈಮಿಂದ ಭಾರಿ ಕಷ್ಟಪಟ್ಟು ನಾವು ಫ್ಲೈಟಿಗೋಸ್ಕರ, ಯಾವುದೇ ಒಂದು ಫ್ಲೈಟ್ ಬಂದಿರಲಿಲ್ಲ. ಅಲ್ ಜಜೀರಾ ಅಂತ ಈಗ ಫಸ್ಟ್ ಟೈಮ್ ಬಿಡ್ತಾ ಇದ್ದಾರೆ. ಅವರ ರಮೇಶ್ ಎಸ್ ಭಂಡಾರಿ ಅವರು, ಅವರಿಗೂ ನಮ್ಮ ಹೃತ್ಪೂರ್ವಕವಂತ ಒಂದು ವಂದನೆಯನ್ನು ಹೇಳ್ತೀವಿ ನಾವು. ಯಾಕಂದರೆ ಅವ್ರು ಭಾರಿ ಕಷ್ಟಪಟ್ಟು ನಾವು ಫ್ಲೈಟಿಗೋಸ್ಕರ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ನಾವು ಹೋಗ್ಲಿಕ್ಕೋಸ್ಕರ ಕಾಯ್ತಾ ಕೂತಿದ್ವಿ. ಯಾವುದೇ ರೀತಿ ನಮ್ಮ ಫ್ಲೈಟ್ಸ್ ಅರೇಂಜ್ ಆಗ್ತಿರಲಿಲ್ಲ. ಫಸ್ಟ್ ಟೈಮ್ ಅರೇಂಜ್ ಆಗಿದೆ. ನಾವು ಅವರಿಗೆ ಮತ್ತು ಅಕ್ಬರ್ ಟ್ರಾವೆಲ್ಸ್ ಅವರ ಶೇಖ್ ಅಬ್ದುಲ್ಲಾ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪೂರಾ ಕರ್ನಾಟಕದ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಗಲು, ಲೀಡರ್ಸ್ ನಗಲು ಮಸ್ತ್ ಪ್ರಯತ್ನ ಮಾಡ್ತಿರು ವಂದೇ ಭಾರತ ಮಿಷನ್ ಅಂಡರ್ ಒಂದು ಫ್ಲೈಟ್ ಮಲ್ಪರಿಗೋಸ್ಕರ ಅಂಡ ಹಂಗೆಲ್ಲ ಪೂರಗಲ್ಲ. ಅವಿನ ಪ್ರಯತ್ನ ಉಂಟು, ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ತಿಕ್ಕಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ದ ಮುಂಜಿ ಫ್ಲೈಟ್ಲ ಕುವೈಟ್ ಹಿಡ್ದು ಕುಡ್ಲಾಗಿ ಜನ ಬ್ಯಾಂಗ್ಳೂರಿಗೂ ಶೆಡ್ಯೂಲ್ ಆಗಿತ್ತಿಜಿ. ಸೊ ಈ ಸಂದರ್ಭಡು ಮುಲ್ಪ ವಿಭಿನ್ನ ರೀತಿಯ ಸಮಸ್ಯೆ ಇಡ್ಪುರ ಬಳಲೊಂದಿತ್ತಿನ ಜನಕುಲ್ನ ಪ್ಯಾನಿಕ್, ಜನಕ್ಕೆ ಮಸ್ತ್ ಪ್ಯಾನಿಕ್ ಆಗಿದೆ. ಸೊ ಮೊಗಲು ಏನಾಂಡಲ್ಲ ಹೆಲ್ಪ್ ಆಗ್ಬಿಡ್ಕ ನೋಡು ಮಲ್ಪೋಡು ಕಂತೀನಿ ಅಂತ ಉದ್ದೇಶಿಡು ಎಂಕ್ಲು ಚಾರ್ಟರ್ಡ್ ಫ್ಲೈಟ್ದ ಬಗ್ಗೆ ಚಿಂತನೆ ಮಂತ. ಆ ಚಿಂತನೆ ಮಲ್ತೊಂದು ಉಪ್ಪನಗನೇ ಎಂಕಲಿಗೆ ಬಿರ್ಸಾಯದ್ ಮುಂದಿದ್ದೀನಿ ಅಕ್ಬರ್ ಟ್ರಾವೆಲ್ಸ್ದ ಅಂಚನಿ ಅಕ್ಬರ್ ಟ್ರಾವೆಲ್ಸ್ ರೀಜನಲ್ ಮ್ಯಾನೇಜರ್ ಶೇಖ್ ಅಬ್ದುಲ್ಲಾ ಸಾಬ್. ಸೊ ಮೇರ್ ಎಂಕ್ಲು ಟ್ರಮೆಂಡಸ್ ಸಪೋರ್ಟ್ ಕೊರ್ದು ಒಂದು ಇಂಚಿನ ಕಲ ಪ್ರಾಜೆಕ್ಟ್ ಉಂಡು ಚಾರ್ಟರ್ಡ್ ಫ್ಲೈಟ್ದ, ಅವು ಕಂಪ್ಲೀಟ್ ಸಕ್ಸಸ್ ಆಗ್ಲಕ್ಕ ಮಲ್ತೀರಿ. ಸೊ ಐತ ಪ್ರತಿಫಲನೇ ಇನಿ 10 ಗಂಟೆಗೆ ಮುಲ್ತಿರ್ದು ಜಜೀರಾ ಏರ್ವೇಸ್ ಮರುಭೂಮಿ ಇದ್ದು ಕುವೈತ್ದ ಮರುಭೂಮಿ ಇದ್ದು ನಮ್ಮ ತಾಯ್ನಾಡದ ಮಣ್ಣಡು ಜಪ್ಪುಂಡು ಪಂಡ್ರಿಗೆ ಎಂಕು ಖುಷಿ ಆಗೊಂದುಂಡು. ಇನ್ನು ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ಮತ್ತೊಂದು ವಿಮಾನ ಮಸ್ಕತ್ನಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಮಂಗಳೂರಿಗೆ 163 ಪ್ರಯಾಣಿಕರನ್ನ ಕರೆತಂದಿದೆ. ಎಲ್ಲಾ ವಿಮಾನ ಪ್ರಯಾಣಿಕರನ್ನ ಆರಂಭಿಕ ಆರೋಗ್ಯ ತಪಾಸಣೆಯ ನಂತರ 7 ದಿನಗಳವರೆಗೆ ಸಾಂಸ್ಥಿಕ ಕ್ವಾರಂಟೈನ್ಗೆ ವಿವಿಧ ಹೋಟೆಲ್ಗಳಿಗೆ ಕಳುಹಿಸಲಾಗಿದೆ. 5 ದಿನಗಳ ನಂತರ ಕೋವಿಡ್-19 ಪರೀಕ್ಷೆಗಾಗಿ ಅವರ ಗಂಟಲು ದ್ರವದ ಮಾತ್ರೆಗಳನ್ನ ಸಂಗ್ರಹಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ದೇಶಗಳಿಂದ ಚಾರಿಟಿ ವಿಮಾನಗಳು ಆಗಮಿಸುವ ನಿರೀಕ್ಷೆ ಇದೆ.